subscribe to our channel and press the bell button for latest educational videos. ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತರ ವಿಜೇಂದ್ರ ಮಹಿಷಿ. ಬಿಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಮ್ ಬಿ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಎಮ್ ಎ ಇನ್ ಇಂಗ್ಲೀಷ್ ಮಾಡಿಕೊಂಡು ಕ್ಲಾಸಿಕ್ ಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಬೇಸ್ಡ್ ಆನ್ ಅವರ್ ವೆರಿ ಫೇವರೇಟ್ ಕ್ರಿಕೆಟ್ ಗೇಮ್ ದಟ್ ಈಸ್ ಐ ಪಿ ಎಲ್ ಬಗ್ಗೆ ಪಾಠ ಮಾಡುವಂಥದ್ದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಸೊ ಪ್ರಪ್ರಥಮವಾಗಿ ಒನ್ಸ್ ಅಗೇನ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿರಂತರವಾಗಿ ಈ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಜ್ಞಾನದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೋತಾ ಇರಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಉಜ್ವಲನ್ನು ಹೊಂದಿ ಒಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿ ಅಂತ ಹೇಳ್ತಾ ಐ ಪಿ ಎಲ್ ಆಧಾರಿತವಾಗಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಣ. ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅಗೇನ್ ಮೂರು ಸ್ಟೆಪ್ಗಳು ನಾವು ಫಾಲೋ ಮಾಡ್ಬೋದು, ಕಡ್ಡಾಯ ಅಂತಲ್ಲ, ಬಟ್ ಅದ್ರೂ ಅನುಕೂಲಕ್ಕೆ. ನಂಬರ್ ಒನ್ ವೊಕ್ಯಾಬ್ಯುಲರಿ, ನಂಬರ್ ಟು ಅದೇ ಕ್ರಮಾಂಕದಲ್ಲಿ ಟ್ರಾನ್ಸ್ಲೇಷನ್, ಆ್ಯಂಡ್ ಥರ್ಡ್ ಸ್ಟೆಪ್ ಫೈನಲ್ ಟ್ರಾನ್ಸ್ಲೇಷನ್. ಇದಕ್ಕೂ ಗ್ರಾಮರ್ ಮತ್ತು ಪದ ಸಂಪತ್ತು, ವೊಕ್ಯಾಬ್ಯುಲರಿ ಆ್ಯಂಡ್ ವ್ಯಾಕರಣ ಬೇಕೇ ಬೇಕಾದಂಥದ್ದು. ಓಕೆ, ಸೊ ಒಂದು ವೆಬ್ಸೈಟಲ್ಲಿ ಕೊಟ್ಟಿರೋ ಐ ಪಿ ಎಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಓಕೆ, ಅದರ ಬಗ್ಗೆ ಆಧಾರಿತವಾಗಿ ಈ ಒಂದು ಫಸ್ಟ್ ಪ್ಯಾಸೇಜನ್ನು ಓದ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ಪ್ಯಾಸೇಜನ್ನು ಪೂರ್ತಿಯಾಗಿ ವಿವರವಾಗಿ ಓದ್ಕೊಳ್ಳುವಂಥದ್ದು, ಅದಾದಮೇಲೆ ಓಕೆ ವಿ ಕ್ಯಾನ್ ಟ್ರಾನ್ಸ್ಲೇಟ್. ಒಮ್ಮೊಮ್ಮೆ ನಮ್ಮ ಕ್ಲಾಸ್ಗಳಲ್ಲಿ ಅನುಕೂಲಕ್ಕಾಗಿ ನಂಬರ್ ಹಾಕಿರ್ತೀವಿ, ಆದರೆ ಎಕ್ಸಾಮ್ನಲ್ಲಿ ನಂಬರ್ ಹಾಕುವ ಅವಶ್ಯಕತೆ ಇಲ್ಲ. ಓಕೆ, ಸೊ ಎರಡು ತರಹದ ಪ್ರಶ್ನೆ ಪತ್ರಿಕೆ ಬರ್ಬೋದು ಟೈಪ್. ಹಿಂದಿನ ದಿನಗಳಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಸ್ವತಂತ್ರ ವಾಕ್ಯಗಳನ್ನ ಕೊಟ್ಟು ಇಂಡಿಪೆಂಡೆಂಟ್ ಸೆಂಟೆನ್ಸಸ್ ಒಂದಕ್ಕೆ ಒಂದು ಮಾರ್ಕ್ಸು ಟ್ರಾನ್ಸ್ಲೇಟ್ ಮಾಡೋಂತ ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾ ಇದ್ದಾರೆ. ಪ್ಯಾರಾಗ್ರಾಫ್ ಅಂದರೆ ಏನು ಸ್ನೇಹಿತರೆ? ಲೇಖನ ಅಂದರೆ ಏನು? ಓಕೆ, ಲೇಖನ ಇದು ವಾಕ್ಯಗಳ ಸಂಗಮ, ವಾಕ್ಯ ಪದಗಳ ಸಂಗಮ, ಪದ ಅಕ್ಷರಗಳ ಸಂಗಮ. ಹೀಗಾಗಿ ಕಂಟಿನ್ಯೂಸ್ ಆಗಿ ಬರೆದುಬಿಟ್ಟೆ ಅದೊಂದು ಪ್ಯಾಸೇಜ್ ಆಗುತ್ತೆ, ನಂಬರ್ ಹಾಕಿ ಬರೆದ್ರೆ ಬೇರೆ ಬೇರೆ ಆಗುವಂಥದ್ದು. ಓಕೆ, ಸೊ ಫಸ್ಟ್ ಲೆಟ್ ಅಸ್ ರೀಡ್ ದ ಪ್ಯಾಸೇಜ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಇಂಟು ಬ್ರಕೆಟ್ ಐ ಪಿ ಎಲ್ ಈಸ್ ಎ ಪ್ರೊಫೆಷನಲ್ 2020 ಓವರ್ಸ್ ಕ್ರಿಕೆಟ್ ಲೀಗ್ ಕಂಟೆಸ್ಟೆಡ್ ಬೈ 8 ಟೀಮ್ಸ್. ಓಕೆ, ದ ಲೀಗ್ ವಾಸ್ ಫೌಂಡೆಡ್ ಬೈ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇಂಟು ಬ್ರಿಕೆಟ್ ಬಿ ಸಿ ಸಿ ಐ. ಇದು ನಿಮಗೆ ವಿಸ್ತೃತ ರೂಪ ತಿಳ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಇನ್ 2007 ಇಟ್ ಈಸ್ ಯೂಸ್ವಲಿ ಹೆಲ್ಡ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಮೇ ಆಫ್ ಎವ್ರಿ ಇಯರ್. ಇನ್ 2010 ದ ಐ ಪಿ ಎಲ್ ಬಿಕೇಮ್ ದ ಫಸ್ಟ್ ಸ್ಪೋರ್ಟಿಂಗ್ ಈವೆಂಟ್ ಇನ್ ದ ವರ್ಲ್ಡ್ ಟು ಬಿ ಬ್ರಾಡ್ಕಾಸ್ಟ್ ಲೈವ್ ಆನ್ ಯೂಟ್ಯೂಬ್. ಅಕಾರ್ಡಿಂಗ್ ಟು ಬಿ ಸಿ ಸಿ ಐ, ದ 2015 ಐ ಪಿ ಎಲ್ ಸೀಸನ್ ಕಾಂಟ್ರಿಬ್ಯೂಟೆಡ್ ರುಪೀಸ್ 11.5 ಬಿಲಿಯನ್ ಟು ದ ಜಿ ಡಿ ಪಿ ಆಫ್ ದ ಇಂಡಿಯನ್ ಎಕಾನಮಿ. There have been 13 seasons of the IPL tournament so far. Okay, so far the current IPL title holders are the Mumbai Indians who won the 2020 season. The venue for the 2020 season was moved due to the COVID-19 pandemic and games were played in the United Arab Emirates. Right? Yes, my dear friends, iga step by step we will learn. ಭಾಷಾಂತರ ಇಂಗ್ಲೀಷಿನ ಕನ್ನಡಕ್ಕೆ ವಿಷಯ ಐ ಪಿ ಎಲ್ ಬಗ್ಗೆ. ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಸೆಂಟೆನ್ಸ್ ಈಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಈಸ್ ಎ ಪ್ರೊಫೆಷನಲ್ 2020 ಓವರ್ಸ್ ಕ್ರಿಕೆಟ್ ಲೀಗ್ ಕಂಟೆಸ್ಟೆಡ್ ಬೈ ದ 8 ಟೀಮ್ಸ್. ಫಾರ್ ಕನ್ವೀನಿಯನ್ಸ್ ಡಿವೈಡ್ ದ ಸೆಂಟೆನ್ಸ್. ಫಸ್ಟ್ ಆಫ್ ಆಲ್ ಐ ಪಿ ಎಲ್ ಈಸ್ ಇರುತ್ತದೆ ಎ ಒನ್ ಪ್ರೊಫೆಷನಲ್ ವೃತ್ತಿಪರ 2020 ಓವರ್ಸ್, 20 ಓವರ್ಗಳು ಐ ಥಿಂಕ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಕ್ರಿಕೆಟ್ ಲೀಗ್ ಕಂಟೆಸ್ಟೆಡ್ by 8 teams, right? Yes, my dear friends, Indian Premier League ಅಥವಾ ಐ ಪಿ ಎಲ್. ಓಕೆ, ಇದು ನಾಮಪದ ಇರೋದ್ರಿಂದ ಅದೇ ರೀತಿ ಹೇಳ್ಬೋದು. ಐ ಪಿ ಎಲ್ ಇರುತ್ತದೆ ಎ ಒಂದು ಪ್ರೊಫೆಷನಲ್ ವೃತ್ತಿಪರ 2020 ಓವರ್ಸ್. ಓಕೆ, 20 ಓವರ್ಗಳ ಕೆಲವೊಂದು ನಾಮಪದ ಇರೋದ್ರಿಂದ ಅದೇ ರೀತಿ ನಾವು ಭಾಷಾಂತರ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಸಾಕಷ್ಟು ಬಾರಿ ಹೇಳಿದ್ದೀನಿ, ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅನ್ವಯ ಆಗೋದಿಲ್ಲ, ಆ ರೀತಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ಪದಗಳು, ವಿಶೇಷವಾಗಿ ಮಹತ್ವದ ಪದಗಳು ಮಿಸ್ ಆಗಲಾರ್ದಂಗೆ ನಾವು ನೋಡ್ಕೊಳ್ಳುವಂಥದ್ದು.
ಲೀಗ್ ಕಂಟೆಸ್ಟೆಡ್ ಅಂದರೆ ಓಕೆ ಸ್ಪರ್ಧಿಸು ರೈಟ್ ಕಾಂಪೀಟ್ ಅಂತಲೂ ಆಗುತ್ತೆ ಬೈ 8 ಟೀಮ್ಸ್ 8 ತಂಡಗಳಿಂದ ಓಕೆ ಏನಾಗುತ್ತೆ ಅಂದರೆ ಐ ಪಿ ಎಲ್ ಇರುತ್ತದೆ ಒಂದು ವೃತ್ತಿಪರ 20 ಓವರ್ಗಳ ಲೀಗ್ 8 ತಂಡಗಳಿಂದ ಆಡಲ್ಪಟ್ಟಿರೋದು ಸೊ ಈ ರೀತಿ ಎಲ್ಲ ಸೇರಿದಾಗ ವಾಟ್ ವಿಲ್ ಬಿ ದ ವೆರಿ ಸಿಂಪಲ್ ಟ್ರಾನ್ಸ್ಲೇಷನ್ ಇಂಡಿಯನ್ ಪ್ರೀಮ್ ಲೀಗ್ ಅಥವಾ ಐ ಪಿ ಎಲ್ ಇದು 8 ತಂಡಗಳಿಂದ ಸ್ಪರ್ಧಿಸಲ್ಪಟ್ಟ ಓಕೆ ಯಾಕೆ ಸ್ಪರ್ಧಿಸಲ್ಪಟ್ಟ ಬಿಕಾಸ್ ಕಂಟೆಸ್ಟೆಡ್ ಇಸ್ ಎ ಪಾಸ್ಟ್ ಟೆನ್ಸ್ ರೈಟ್ ಸೊ ಹಿಂಗಾಗಿ ಸ್ಪರ್ಧಿಸಲ್ಪಟ್ಟ 20 ಓವರ್ಗಳ ಒಂದು ವೃತ್ತಿಪರ ಕ್ರಿಕೆಟ್ ಲೀಗ್ ಆಗಿರುತ್ತದೆ ವೈ ಆಗಿರುತ್ತದೆ ಬಿಕಾಸ್ ಆಫ್ ಈಸ್ ಸಪೋಸ್ ಈಸ್ ಬದಲು ವಾಸ್ ಬಂದಿದ್ದರೆ ಆಗಿತ್ತು ವಿಲ್ ಬಿ ಆಗುವುದು ಹಿಂಗಾಗಿ ಈಸ್ ಇರೋದ್ರಿಂದ ಆಗಿರುತ್ತದೆ ಅಥವಾ ಆಗಿದೆ ಅಥವಾ ಬರೇ ಕ್ರಿಕೆಟ್ ಲೀಗ್ ಅಂದ್ರೂ ಸಹಿತ ಇಟ್ ಈಸ್ ಓಕೆ ಓಕೆ ಐ ರಿಪೀಟ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು 8 ತಂಡಗಳಿಂದ ಸ್ಪರ್ಧಿಸಲ್ಪಟ್ಟ 20 ಓವರ್ಗಳ ಒಂದು ವೃತ್ತಿಪರ ಕ್ರಿಕೆಟ್ ಲೀಗ್ ಆಗಿರುತ್ತದೆ ಓಕೆ ಸೊ ದಿಸ್ ಈಸ್ ದ ಫಸ್ಟ್ ಸೆಂಟೆನ್ಸ್ ಅದಾದಮೇಲೆ ಸೆಕೆಂಡ್ ಸೆಂಟೆನ್ಸ್ ದ ಲೀಗ್ ವಾಸ್ ಫೌಂಡೆಡ್ ಬೈ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಸಿ ಐ ಇನ್ 2007 ಮೊದಲೇ ಹೇಳ್ದಂಗೆ ಬಿ ಸಿ ಸಿ ಐ ಇದರ ವಿಸ್ತೃತ ರೂಪ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಒಮ್ಮೊಮ್ಮೆ ಜಿ ಕೆದಲ್ಲಿ ಇಂತಹ ಪದಗಳನ್ನ ಕೇಳ್ಬೋದು ಅಥವಾ ಕೆಲವೊಮ್ಮೆ ಸಂದರ್ಶನದಲ್ಲಿ ಕೇಳ್ಬೋದು ರೈಟ್ ಸೊ ಹವ್ಯಾಸಗಳನ್ನ ಕೇಳ್ತಾರೆ ವಾಟ್ ಈಸ್ ಯುವರ್ ಹಾಬಿ ಹವ್ಯಾಸಗಳೇನು ನಾವು ಒಮ್ಮೊಮ್ಮೆ ಹೇಳ್ಬೋದು ಕ್ರಿಕೆಟ್ ಅಂತ ಆವಾಗ ಓಕೆ ಕ್ರಿಕೆಟ್ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಅಂತ ಹೇಳೋಕ್ಕೆ ಸೊ ವಾಟ್ ಈಸ್ ಎ ಫುಲ್ ಫಾರ್ಮ್ ಬಿ ಸಿ ಸಿ ಐ ಕೇಳ್ಬೋದು ಐ ಪಿ ಎಲ್ ಕೇಳ್ಬೋದು ಈ ರೀತಿ ಸ್ನೇಹಿತರೆ ಒಂದೇ ವಾಕ್ಯ ಕೊಟ್ಟಾಗ ಅದರ ಹಿಂದೆ ಮುಂದೆ ವಿಚಾರ ಮಾಡಿ ಏನು ಮ್ಯಾಕ್ಸಿಮಮ್ ಆಗುತ್ತೆ ಅದನ್ನು ಬರೆದಿಟ್ಕೊಳ್ಳೋಣ ಸೊ ದ ಲೀಗ್ ವಾಸ್ ಫೌಂಡೆಡ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಫೌಂಡ್ ಇದು ಹೋಮೋನಿಮ್ ಆಗುತ್ತೆ ಫೈಂಡ್ ಇದರ ವಿ ಟೂನು ಫೌಂಡ್ ಇನ್ನು ಫೌಂಡ್ ಅಂದರೆ ಕಂಡು ಹಿಡಿಯಲ್ಪಡು ಸ್ಥಾಪಿಸು ಇದರ ವಿ ಟು ಫೌಂಡೆಡ್ ಆಗುತ್ತೆ ಸೊ ಹಿಂಗಾಗಿ ಫೌಂಡೆಡ್ ಈಸ್ ಅ ಪಾಸ್ಟ್ ಟೆನ್ಸ್ ದ ಲೀಗ್ ವಾಸ್ ಫೌಂಡೆಡ್ ಆ್ಯಂಡ್ ವಾಸ್ ಫೌಂಡೆಡ್ ಎರಡು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಕಂಡು ಹಿಡಿಯಲ್ಪಟ್ಟಿತು ಅಥವಾ ಸ್ಥಾಪಿಸಲ್ಪಟ್ಟಿತು ಯಾಕೆ ಪಟ್ಟಿತು ಅಗೇನ್ ವಾಸ್ ಸ್ಥಾಪಿಸಲ್ಪಟ್ಟಿದೆ ಈಸ್ ಫೌಂಡೆಡ್ ಓಕೆ ಅಲ್ಲಿ ಯಾವುದು ಕೊಟ್ಟಿದ್ದಾರೆ ವಾಸ್ ಫೌಂಡೆಡ್ ಬೈ ಅದರಿಂದ ಎದರಿಂದ ಬಿ ಸಿ ಸಿ ಐದಿಂದ ಯಾವ ವರ್ಷದಲ್ಲಿ ಇನ್ 2007 ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್ ಯಾಕೆ ನಾ ಐ ಪಿ ಎಲ್ ತಗೋತಿದ್ದೀನಿ ನೋಡಿ ಈಗಷ್ಟೇ ಐ ಪಿ ಎಲ್ ಸ್ಟಾಪ್ ಆಗಿರ್ಬೋದು ಆದರೆ ಐ ಪಿ ಎಲ್ ಈಸ್ ವಿ ಆರ್ ವೆರಿ ಇಂಟ್ರೆಸ್ಟೆಡ್ ಟು ಸಿ ಆ್ಯಂಡ್ ವಿ ವಾಂಟ್ ಡೆಫಿನೆಟ್ಲಿ ಆರ್ ಸಿ ಬಿ ಟು ವಿನ್ ನಮ್ಮ ಟೀಮ್ ಗೆಲ್ಲಬೇಕು ನೋಡ್ತಾ ಇರ್ತೀವಿ ಹಿಂಗಾಗಿ ವೀಕ್ಷಣೆ ಮಾಡಬೇಕಾದ್ರೆ ಓಕೆ ಎಂಜಾಯ್ನೂ ಮಾಡೋಣ ಕ್ರಿಕೆಟನ್ನು ಜೊತೆ ಜೊತೆಗೆ ಅದರಿಂದ ಯಾವ ವೊಕ್ಯಾಬ್ಲರಿ ಬಂತು ಯಾವ ಪದ ಸಂಪತ್ತು ಬಂತು ಅದು ನಮ್ಮ ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಕ್ರಿಕೆಟ್ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ಬೋದು ಓಕೆ ಡೆಫಿನೆಟ್ಲಿ ಹಿತಮಿತವಾಗಿ ನೋಡೋಣ ಆದರೆ ಅದರಿಂದ ಇನ್ಫಾರ್ಮೇಷನ್ ಸಹಿತ ತೆಗೆದುಕೊಳ್ಳುವಂಥದ್ದು ಈ ರೀತಿ ಆದಾಗ ಇದೆಲ್ಲ ಸೇರಿ ಓಕೆ ಪಾಸ್ಟ್ ಟೆನ್ಸ್ ಇದೆ ರೈಟ್ ಓನ್ಲಿ ಒಂದೇ ಗ್ರಾಮರ್ ಪಾಯಿಂಟ್ ಇಲ್ಲಿ ಇದೆ ಇರೋದ್ರಿಂದ ಟೋಟಲ್ ಸೆಂಟೆನ್ಸ್ ಯಾವ ರೀತಿ ಆಗ್ಬೋದು ಸ್ನೇಹಿತರೆ ಈ ಲೀಗವು ಓಕೆ 2007 ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿ ಸಿ ಸಿ ಐ ಇಂತಹ ಪದಗಳನ್ನ ಕೊಟ್ಟಾಗ ನಾವು ಅದೇ ರೀತಿ ಕನ್ನಡದಲ್ಲಿ ಬರೀಬೋದು ಸ್ನೇಹಿತರೆ ಸೊ ಅದರಿಂದ ಸ್ಥಾಪಿಸಲ್ಪಟ್ಟಿತ್ತು ಐ ರಿಪೀಟ್ ದ ಲೀಗ್ ವಾಸ್ ಫೌಂಡೆಡ್ ಬೈ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಆರ್ ಬಿ ಸಿ ಸಿ ಐ ಇನ್ 2007 ಈ ಲೀಗವು 2007 ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದರಿಂದ ಸ್ಥಾಪಿಸಲ್ಪಟ್ಟಿತು ಓಕೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದೇ ಪದ್ಧತಿ ಅಂತ ಇರದೇ ಇದ್ರೂ ಒಂದು ವಾಕ್ಯವನ್ನು ಹಲವಾರು ರೀತಿ ರಚಿಸುವ ವಿಧಗಳು ಇದ್ದರೂ ಸಹಿತ ಟೆನ್ಸ್ ಮತ್ತು ಅರ್ಥ ಚೇಂಜ್ ಆಗಲಾರ್ದಂಗೆ ನಾವು ಕಾಳಜಿ ವಹಿಸೋಣ ರೈಟ್ ಅದಾದಮೇಲೆ ದ ನೆಕ್ಸ್ಟ್ ಸೆಂಟೆನ್ಸ್ ಈಸ್ It is usually held between March and May of every year. ನೋಡಿ ಇಟ್ ಈಸ್ ಯೂಸ್ವಲಿ ಅಂದರೆ ಸಾಮಾನ್ಯವಾಗಿ ಹೆಲ್ಡ್ ಇದರ ಬಿ ಟು ಹೋಲ್ಡ್ ಅಂದರೆ ಒಂದು ನಡೆಸು ಅದನ್ನು ಆಯೋಜಿಸು ಈ ಒಂದು ಅರ್ಥದಲ್ಲಿ ಆಗುವಂಥದ್ದು ಬಿಟ್ವೀನ್ ಮಧ್ಯ ಅಥವಾ ನಡುವೆ ಯಾವ ನಡುವೆ ಮಾರ್ಚ್ ಮತ್ತು ಮೇ ತಿಂಗಳುಗಳು ಎವ್ರಿ ಇಯರ್ ಪ್ರತಿ ವರ್ಷದ ಸೊ ನೋಡಿ ಈಸಿಯಾಗಿ ಆಗೇ ಆಗುತ್ತೆ ಯಾಕನ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಮಾಡ್ತಾ ಇರೋದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಮಾಡ್ತಾ ಮಾಡ್ತಾ ಮುಂದೆ ಗುರ್ತಿರಲಾರದ ಪದಗಳ ವಾಕ್ಯಗಳನ್ನು ಸಹಿತ ಮಾಡ್ಕೋಬೋದು ರೈಟ್ ಇದನ್ನು ಸೊ ಇದು ಹೆಲ್ಡ್ ಇದನ್ನು ಸಾಮಾನ್ಯವಾಗಿ ನಡೆಸಲಾಗುತ್ತದೆ
ಬಿಟ್ವೀನ್ ಓಕೆ ಒಂದು ವೇಳೆ ನಾವು ಆಯೋಜಿಸಿದ್ರು ಇದರಲ್ಲಿ ತಪ್ಪೇನಿಲ್ಲ ನಮ್ಮದು ಹೇಳ್ದಂಗೆ ಒಂದೇ ಪದಕ್ಕೆ ಅದೇ ಪದ ಎಕ್ಸಾಂಪಲ್ ನಮಗೆ ನೆನಪಾಗದಿದ್ರು ಅದರ ಸಮಾನಾರ್ಥಕವಾಗಿ ಅದೇ ಅರ್ಥ ಕೊಡುವಂಥ ಪದಗಳನ್ನ ಅದೇ ಟೆನ್ಸಲ್ಲಿ ಬಳಕೆ ಮಾಡ್ಬೋದು ಮಧ್ಯೆ ಯಾವ ಮಧ್ಯೆ ಮಾರ್ಚ್ ಮತ್ತು ಮೇ ತಿಂಗಳುಗಳು ಮಧ್ಯೆ ಪ್ರತಿ ವರ್ಷದ ಸೊ ಎಲ್ಲ ಸೇರಿ ಮೈ ಡಿಯರ್ ಫ್ರೆಂಡ್ಸ್ ಇದನ್ನು ಸಾಮಾನ್ಯವಾಗಿ ಪ್ರತಿ ವರ್ಷದ ಮಾರ್ಚ್ ಮತ್ತು ಮೇ ತಿಂಗಳುಗಳ ನಡುವೆ ನಡೆಸಲಾಗುತ್ತದೆ ಓಕೆ ನಡೆಸಲಾಗುತ್ತದೆ ಯಾಕೆ ಅಗೇನ್ ಈಸ್ ಮತ್ತು ಹೆಲ್ಡ್ ಇರೋದ್ರಿಂದ ನಡೆಸಲಾಗುತ್ತದೆ ವಾಸ್ ಹೆಲ್ಡ್ ನಡೆಸಲಾಯಿತು ನೋಡಿ ನಾ ಪ್ರತಿಯೊಂದು ವಾಕ್ಯಕ್ಕೂ ಬರೀ ಟ್ರಾನ್ಸ್ಲೇಷನ್ ಮಾತ್ರ ಹೇಳುವುದಿಲ್ಲ ಅದ್ರ ಜೊತೆಗೆ ಅದು ಬೇರೆ ಬೇರೆ ರೂಪಗಳನ್ನ ಬೇರೆ ಬೇರೆ ಟೆನ್ಸ್ಗಳನ್ನ ಹೇಳಿದರೆ ನಿಮಗೆ ಮುಂದಿನ ಎಕ್ಸಾಂಪಲ್ಲಿ ಈಸಿ ಆಗುವಂಥದ್ದು ರೈಟ್ ಅದಾದ ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಇನ್ 2010 ಇದು ಫಸ್ಟ್ ದ ಐ ಪಿ ಎಲ್ ಬಿಕೇಮ್ ದ ಫಸ್ಟ್ ಸ್ಪೋರ್ಟಿಂಗ್ ಈವೆಂಟ್ ಇನ್ ದ ವರ್ಲ್ಡ್ ಟು ಪಾಡ್ಕಾಸ್ಟ್ ಲೈವ್ ಆನ್ ದ ಯೂಟ್ಯೂಬ್ ರೈಟ್ ಸೊ ಬಿಕೇಮ್ ಇರೋದ್ರಿಂದ ಅಗೇನ್ ಇದು ಪಾಸ್ಟ್ ಟೆನ್ಸ್ ಕ್ರಿಯಾಪದ ದ ಫಸ್ಟ್ ಸ್ಪೋರ್ಟಿಂಗ್ ಮೊದಲ ಸ್ಪೋರ್ಟಿಂಗ್ ಈವೆಂಟ್ ಮೊದಲ ಪ್ರಥಮ ಕ್ರೀಡಾಕೂಟ ಅಂತ ಹೇಳ್ಬೋದು ಇನ್ ದ ವರ್ಲ್ಡ್ ಜಗತ್ತಿನಲ್ಲಿ ಟು ಬ್ರಾಡ್ಕಾಸ್ಟ್ ಪ್ರಸಾರ ಮಾಡು ಲೈವ್ ನೇರವಾಗಿ ಆನ್ ಯೂಟ್ಯೂಬ್ ಯೂಟ್ಯೂಬ್ ಈಸ್ ಅ ನಾಮಪದ ರೈಟ್ ಸೊ ಎಲ್ಲ ಸರಿ ಏನು ಹೇಳ್ಬೋದು ಸ್ನೇಹಿತರೆ 2010 ಐ ಪಿ ಎಲ್ ಯೂಟ್ಯೂಬಲ್ಲಿ ನೇರ ಪ್ರಸಾರ ಮಾಡಿದ ಅಥವಾ ನೇರ ಪ್ರಸಾರ ಮಾಡಿದ ಜಗತ್ತಿನಲ್ಲಿನ ಪ್ರಥಮ ಕ್ರೀಡಾಕೂಟವಾಯಿತು ಇಟ್ ಯಾಕೆ ಆಯಿತು ಬಿಕಾಸ್ ಹಿಯರ್ ಬಿಕೇಮ್ ರೈಟ್ ಪಾಸ್ಟ್ ಟೆನ್ಸ್ ಸೊ ಎಲ್ಲ ಸೇರಿ ಐ ರಿಪೀಟ್ ಇನ್ 2010 ದ ಐ ಪಿ ಎಲ್ ಬಿಕೇಮ್ ದ ಫಸ್ಟ್ ಸ್ಪೋರ್ಟಿಂಗ್ ಈವೆಂಟ್ ಇನ್ ದ ವರ್ಲ್ಡ್ ಟು ಬ್ರಾಡ್ಕಾಸ್ಟ್ ಲೈವ್ ಆನ್ ದ ಯೂಟ್ಯೂಬ್ 2010 ಐ ಪಿ ಎಲ್ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಿದ ಜಗತ್ತಿನಲ್ಲಿ ಪ್ರಥಮ ಕ್ರೀಡಾಕೂಟವಾಯಿತು ಸಮ್ ಗುಡ್ ಇನ್ಫಾರ್ಮೇಶನ್ ಆಲ್ಸೋ ವಿ ಆರ್ ಗೆಟ್ಟಿಂಗ್ ನೌ ರೈಟ್ ಅದಾದಮೇಲೆ ಸ್ನೇಹಿತರೆ ಅಕಾರ್ಡಿಂಗ್ ಟು ಬಿ ಸಿ ಸಿ ಐ ದ 2015 ಐ ಪಿ ಎಲ್ ಸೀಸನ್ ಕಾಂಟ್ರಿಬ್ಯೂಟೆಡ್ ರುಪೀಸ್ 11.5 billion ಟು ದ ಜಿ ಡಿ ಪಿ ಆಫ್ ದ ಇಂಡಿಯನ್ ಎಕಾನಮಿ ಎಸ್ ಇದರಲ್ಲಿ ಪದ ಸಂಪತ್ತು ಟ್ರಾನ್ಸ್ಲೇಷನ್ ಜೊತೆಗೆ ಕೆಲವೊಂದು ಪದಗಳನ್ನ ಕಲಿಯುವಂಥ ಅವಕಾಶ ಇದೆ ಸ್ನೇಹಿತರೆ ವಾಟ್ ಈಸ್ ದ್ಯಾಟ್ ಜಿ ಡಿ ಪಿ ಇದರ ಫುಲ್ ಫಾರ್ಮು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅರ್ಥ ಒಟ್ಟು ದೇಶೀಯ ಉತ್ಪನ್ನ ವಿವರವಾಗಿ ಹೇಳಬೇಕಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸ ಉತ್ಪನ್ನ ಮತ್ತು ಸೇವೆಗಳ ವಹಿವಾಟಿನ ಒಟ್ಟು ಹಣಕಾಸು ಮೌಲ್ಯ ನೋಡಿ ಇದಕ್ಕೆಲ್ಲ ಡಿಕ್ಷನರಿಗಳು ಬಹಳ ಮಹತ್ವದ್ದು ನೋಡಿ ನಾನು ರೆಗ್ಯುಲರ್ ಕ್ಲಾಸ್ಗಳಲ್ಲೂ ಹೇಳ್ತಾ ಇರ್ತೀನಿ ಈ ಹಿಂದೆ ನೋಡಿದೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಓಕೆ ಪಾಠಗಳಲ್ಲಿ ಹೇಳ್ತಾ ಇದ್ದೀನಿ ಡಿಕ್ಷನರೀಸ್ ರೀಡಿಂಗ್ ರೀಡಿಂಗ್ ಪಾಸಿಟಿವ್ ಅಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ಇವೆಲ್ಲವುಗಳ ಮಿಲನ ಯಶಸ್ಸು ಖಾತ್ರಿ ಆಗುವಂಥದ್ದು ಮೈ ಡಿಯರ್ ಫ್ರೆಂಡ್ಸ್ ಹೀಗಾಗಿ ಇವೆಲ್ಲ ನಾನು ಸಹಿತ ಒಮ್ಮೊಮ್ಮೆ ಒಂದೇ ಡಿಕ್ಷನರಿ ಸಿಗೋದಿಲ್ಲ ನಿಮ್ಗೆ ಅದು ಹೇಳ್ತಾ ಇದ್ದೀನಿ ಆವಾಗ ಒಂದು ಅಥವಾ ಎರಡು ಡಿಕ್ಷನ್ಗಳು ಹುಡುಕಬೇಕು ಎರಡು ಅಥವಾ ಮೂರು ಡಿಕ್ಷನ್ ಹುಡುಕಬೇಕು ಆ್ಯಪನ್ನು ನೋಡಬೇಕು ಡಿಸ್ಕಸ್ಸು ಮಾಡಬೇಕು ಶಿಕ್ಷಕರು ಕೇಳಬೇಕು ಈವನ್ ಐ ಕಾಂಟ್ಯಾಕ್ಟ್ ಮೈ ಸೀನಿಯರ್ ಟೀಚರ್ ವೆನ್ ಐ ಗೆಟ್ ಸಮ್ ಕನ್ಫ್ಯೂಷನ್ ಅಬೌಟ್ ದ ವರ್ಡ್ಸ್ ಓಕೆ ಇದು ಆಗುವಂಥದ್ದು ಆದರೆ ನಿರಂತರವಾಗಿ ನಾವು ಸಕಾರಾತ್ಮಕ ಮನೋಭಾವದಿಂದ ಕಲಿತಾನೆ ಇರಬೇಕು ಓಕೆ ಸೊ ಇದು ಅದರ ಬಗ್ಗೆ ಇರುವಂತಹ ವಿವರಣಾತ್ಮಕವಾದ ಪದಗಳು ಇನ್ನು ಅಕಾರ್ಡಿಂಗ್ ಟು ಅಂದರೆ ಅದರ ಪ್ರಕಾರ ಅದರ ಪ್ರಕಾರ ಬಿ ಸಿ ಸಿ ಐ ಓಕೆ ಈಗ ಒಂದು ಎರಡು ಮೂರು ವಾಕ್ಯಗಳನ್ನು ಡಿವೈಡ್ ಮಾಡೋದ್ರಿಂದ ಇನ್ನು ಮುಂದಿನ ವಾಕ್ಯಗಳನ್ನು ನೇರವಾಗಿ ಹೇಳುವಂಥದ್ದು ಓಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಿಂಗೆ ಮಾಡಿ ಹಿಂಗೆ ಮಾಡ್ತಾ 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 ಎಕ್ಸಾಮ್ದಲ್ಲಿ ವಾಕ್ಯ ನೋಡಿ ಟ್ರಾನ್ಸ್ಲೇಟ್ ಮಾಡುವಂತಹ ನಾವು ಕಲೆಯನ್ನು ಬೆಳೆಸ್ಕೋಬೇಕು ಅದು ಸಬ್ ಕಾನ್ಷಿಯಸ್ಲಿ ಆಗೇ ಆಗುತ್ತೆ ಓಕೆ ಕನಿಷ್ಠ ಎಕ್ಸಾಮ್ ಗಿಂತ ಮುಂಚಿನ ಒಂದು ತಿಂಗಳಲ್ಲಿ 10 passages ನಾವು ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಮತ್ತು ಪ್ರೆಸಿ ರೈಟಿಂಗ್ ಮಾಡಿದ್ದೆ ಆದರೆ ಪಿ ಎಸ್ ಆರ್ ಪೇಪರ್ ನಂಬರ್ 1 ಓಕೆ ಒಳ್ಳೆ ಮಾರ್ಕ್ಸ್ಗಳನ್ನು ನಾವು ಗಳಿಸ್ಬೋದು ಯಾಕೆಂದರೆ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಒಳ್ಳೆ ಅವಕಾಶ ಇದೆ ಅದರ ಉಪಯೋಗ ತಗೊಳ್ಳಿ ಸ್ನೇಹಿತರೆ ಬೇರೆ ಬೇರೆ ಮೂಲಗಳಿಂದ ಪ್ಯಾಸೇಜ್ಗಳನ್ನ ತೊಗೊಂಡು ನಾವು ಟ್ರಾನ್ಸ್ಲೇಟ್ ಮಾಡುವಂಥದ್ದು ರೈಟ್ ಅಕಾರ್ಡಿಂಗ್ ಟು ಅದರ ಪ್ರಕಾರ ಬಿ ಸಿ ಸಿ ಐ ಪ್ರಕಾರ 2015 ಸೀಸನ್ ಅಂದರೆ ಋತು ಇನ್ನು ಕಾಂಟ್ರಿಬ್ಯೂಟೆಡ್ ಅಗೇನ್ ಪಾಸ್ಟ್ ಟೆನ್ಸ್ ಕೊಡುಗೆ ನೀಡಿತು ಓಕೆ ನೀಡಿತು ಎಷ್ಟು 11.5 billion ಬಿಲಿಯನ್ ಅಂದರೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಸೊ ಐ ಥಿಂಕ್ ಇಟ್ ಈಸ್ ಶತಕೋಟಿ ಓಕೆ ಬಿಲಿಯನ್ ಅಂದರೆ ಶತಕೋಟಿ ಟು ದ ಜಿ ಡಿ ಪಿ ಆಫ್ ದ ಇಂಡಿಯನ್ ಎಕಾನಮಿ ಇಂಡಿಯನ್ ಭಾರತೀಯ ಎಕಾನಮಿ ಆರ್ಥಿಕತೆ ಸೊ ಬಿ ಸಿ ಸಿ ಐ ಪ್ರಕಾರ 2015 ಐ ಪಿ ಎಲ್ ಋತುವು ಕೊಡುಗೆ ನೀಡಿತು ಎಷ್ಟು 11.5 shatakoti ಏನಕ್ಕೆ ಜಿ ಡಿ ಪಿಗೆ ಯಾವುದರ ಜಿ ಡಿ ಪಿ ಭಾರತೀಯ ಆರ್ಥಿಕತೆಯ ಜಿ ಡಿ ಪಿಗೆ ಸೊ ಎಲ್ಲ ಸೇರಿ ಈ ರೀತಿ ಅತಿ ಈಸಿಯಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಬಿ ಸಿ ಸಿ ಐ ಪ್ರಕಾರ 2015 ಐ ಪಿ ಎಲ್ ಋತುವು ಜಿ ಡಿ ಪಿಗೆ ಅಂದರೆ ಭಾರತೀಯ ಆರ್ಥಿಕತೆಯ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಓಕೆ ಅದು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ರೂಪಾಯಿ 11.5 shatakoti ಕೊಡುಗೆ ನೀಡಿತು ವೈ ನೀಡಿತು ಅಗೇನ್ ಐ ಆಮ್ ಟೆಲಿಂಗ್ ಯು ಕಾಂಟ್ರಿಬ್ಯೂಟೆಡ್ ಈಸ್ ಅ ಪಾಸ್ಟ್ ಟೆನ್ಸ್ ರೈಟ್ ಅದಾದಮೇಲೆ ಸ್ನೇಹಿತರೆ
There have been 13 seasons of the IPL tournament so far. Okay, so far, and until now, so far, even the E varege. Okay, and there have been, okay, kela samayadinda agidave, have been present tense, okay, idu R ge equivalent to 13, 13 seasons ruthugalu of the IPL. Of andre again, nenpan kortini, na ra da yala, munde yava nama pada barirthive adara. So IPL ಟೂರ್ನಾಮೆಂಟಿನ ಅಥವಾ ಐ ಪಿ ಎಲ್ ಅನ್ನ ಕ್ರೀಡಾಕೂಟದ ಅದರ ಸೊ ಫಾರ್ ಅಂಟಿಲ್ ನೌ ಇಲ್ಲಿಯವರೆಗೆ ಅಂಟಿಲ್ ನೌ ಅಂದರೆ ಇಲ್ಲಿಯವರೆಗೆ ಸೊ ಎಲ್ಲ ಸರಿ ನೋಡಿ ಬಹಳ ಈಸಿ ಇರುವಂಥದ್ದು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಇಂಥದೇ ವಾಕ್ಯಗಳನ್ನ ಮೊದಲು ಮಾಡಿ ಮುಂದಿನ ದಿನಗಳಲ್ಲಿ ನಾನು ಸಹಿತ ಲಾಂಗರ್ ಸೆಂಟೆನ್ಸಸ್ ನಿಮಗೆ ಮಾಡಿ ತೋರಿಸ್ತೀನಿ ರೈಟ್ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿಯುತ್ತಾ ಹೋಗೋಣ ಅಂದರೆ ನಿಮಗೆ ಈಸಿ ಆಗುವಂಥದ್ದು ಸೊ ಇಲ್ಲಿಯವರೆಗೆ ಐ ಪಿ ಎಲ್ ಪಂದ್ಯಾವಳಿಯ 13 ಋತುಗಳು ಆಗಿವೆ ಓಕೆ ಯಾಕೆ ಆಗಿವೆ ಹ್ಯಾವ್ ಬೀನ್ ಅಥವಾ ಹ್ಯಾಡ್ ಬೀನ್ ಆಗಿದ್ದವು ವಿಲ್ ಹ್ಯಾವ್ ಬೀನ್ ಆಗುವವು ಓಕೆ ಪ್ರತಿಯೊಂದಕ್ಕೂ ಮೂರು ಟೆನ್ಸ್ ನೀವು ಅರ್ಥ ಮಾಡ್ಕೋಬಹುದು ದ ಕರೆಂಟ್ ಐ ಪಿ ಎಲ್ ಟೈಟಲ್ ಹೋಲ್ಡರ್ಸ್ ಆರ್ ದ ಮುಂಬೈ ಇಂಡಿಯನ್ಸ್ ಹೂ ಬಂದ 2020 ಸೀಸನ್ ವೆರಿ ಸಿಂಪಲ್ ಇಲ್ಲಿ ಕರೆಂಟಿಗೂ ಎರಡು ಅರ್ಥ ಒಂದು ಪ್ರಸ್ತುತ ಇನ್ನೊಂದು ಪ್ರವಾಹ ಆದರೆ ಇಲ್ಲಿ ಪ್ರಸ್ತುತ ಐ ಪಿ ಎಲ್ ಟೈಟಲ್ ಓಕೆ ಹೋಲ್ಡರ್ಸ್ ಟೈಟಲ್ ಹೋಲ್ಡರ್ಸ್ ಅಂದರೆ ವಿಜೇತರು ಗೆದ್ದವರು ಓಕೆ ಆರ್ ಇರುತ್ತಾರೆ ಯಾರು ಇರುತ್ತಾರೆ ಮುಂಬೈ ಇಂಡಿಯನ್ಸ್ ಅದೊಂದು ಟೀಮಿನ ಹೆಸರು ನಿಮ್ಗೆ ಗೊತ್ತಿರೋಂಗೆ ಹೂ ಇದು ಕಂಜಂಕ್ಷನ್ ಓಕೆ ಇದಕ್ಕಿಂತ ಮೊದಲಿದ್ದು ಇದಕ್ಕಿಂತ ಕೊನೆ ವಾಕ್ಯ ಒನ್ ಹೂಕ್ಕಿಂತ ಮೊದಲನೆಯದು ಮತ್ತು ಎರಡನೇ ಭಾಗ ಒಂದಕ್ಕೊಂದು ಕನೆಕ್ಟೆಡ್ ಸಂಬಂಧಿತವಾಗಿರ್ತವೆ ಏನು ಸಂಬಂಧ ಒಂದ 2020 2020 ಋತುವನ್ನು ಗೆದ್ದ ಮುಂಬೈ ಇಂಡಿಯನ್ಸ್ ಟೀಮಿನವರು ಪ್ರಸ್ತುತ ಐ ಪಿ ಎಲ್ ಅನ್ನ ವಿಜೇತರು ಇದು ಅವರ ಹೇಳುವ ಟ್ರಾನ್ಸ್ಲೇಷನ್ ಅದು ನೀಟಾಗಿ ಈ ರೀತಿ ಬರೆಯಬಹುದು 2020 ಋತುವಿನ ಪಂದ್ಯಾವಳಿಯನ್ನು ಗೆದ್ದ ಮುಂಬೈ ಇಂಡಿಯನ್ಸ್ ತಂಡದವರು ಪ್ರಸ್ತುತ ಐ ಪಿ ಎಲ್ ಪ್ರಶಸ್ತಿ ವಿಜೇತರು ಅಥವಾ ವಿಜೇತರಾಗಿರುತ್ತಾರೆ ಅಥವಾ ವಿಜೇತರಾಗಿದ್ದಾರೆ ಓಕೆ ಇದ್ದಾರೆ ಬಿಕಾಸ್ ಪ್ರೆಸೆಂಟ್ ಟೆನ್ಸ್ ಅದಾದ ಮೇಲೆ ನೆಕ್ಸ್ಟ್ ದ ವೆನ್ಯೂ ಫಾರ್ ದ 2020 ಸೀಸನ್ ಓಕೆ ವಾಸ್ ಮೂವ್ಡ್ ಡ್ಯೂ ಟು ದ ಕೋವಿಡ್ 19 ಪ್ಯಾಂಡಮಿಕ್ ಆ್ಯಂಡ್ ಗೇಮ್ಸ್ ವೇರ್ ಪ್ಲೇಡ್ ಇನ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಓಕೆ ಈಗ ಹೆಂಗೆ ಸ್ತಬ್ಧ ಆಯಿತು ಮ್ಯಾಚ್ಗಳು ಹಾಗೆ ಕಳೆದ ಸೀಸನ್ದಲ್ಲಿ 2020 ಋತುವಿನಲ್ಲಿ ಓಕೆ ವೆನ್ಯೂ ಅಂದರೆ ಸ್ಥಳ ಆಡುವ ಸ್ಥಳ ಪ್ರದೇಶ ಓಕೆ ಸ್ಥಳ ವಾಸ್ ಮೂವ್ಡ್ ಅಗೇನ್ ಫಾಸ್ಟ್ ಅಂಡ್ಸ್ ಓಕೆ ಸೊ ಸ್ಥಳಾಂತರಿಸಲ್ಪಟ್ಟಿತು ಡ್ಯೂ ಟು ದ ಕಾರಣ ಏನು ಕೋವಿಡ್ 19 ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗ ಆ್ಯಂಡ್ ಗೇಮ್ಸ್ ವೇರ್ ಪ್ಲೇಡ್ ಅಗೇನ್ ವೇರ್ ಪ್ಲೇಡ್ ಬಿ ಪ್ಲಸ್ ಡೂ ರೂಪ ಪಾಸ್ಟ್ ಅಂಡ್ಸ್ ಓಕೆ ಬಿ ಪ್ಲಸ್ ಡೂ ರೂಪ ಪಾಸ್ಟ್ ಅಂಡ್ಸ್ ಎರಡಿದ್ದಾವೆ ಸೊ ಆ ಒಂದು ಇಂಗ್ಲಿಷ್ ಟು ಕನ್ನಡ ಮಾಡಬೇಕಾದ್ರೆ ಕನ್ನಡ ಕ್ರಿಯಾಪದ ಎದರಲ್ಲಿ ಕೊನೆಗೊಳ್ಳಬೇಕು ವಾಸ್ ಮತ್ತು ವೇರ್ ಇರೋದ್ರಿಂದ ಪಾಸ್ಟ್ ಅಂಡ್ಸಲ್ಲಿ ಕೊನೆಗೊಳ್ಳಬೇಕು ಆಡಲ್ಪಟ್ಟವು ಸ್ಥಳಾಂತರಿಸಲ್ಪಟ್ಟಿತು ಎಟ್ಸೆಟ್ರಾ ಆಡಲ್ಪಟ್ಟವು ಇನ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಓಕೆ ಇದನ್ನು ನಿಮಗೆ ಜಿ ಕೆದಲ್ಲಿ ಕೇಳ್ಬೋದು ಸ್ಥಳ ಎಲ್ಲಿಂದ ಎಲ್ಲಿ ಆ ಭಾರತದಲ್ಲಿ ಆಗಬೇಕಾಗಿತ್ತು ಆದರೆ ಪ್ಯಾಂಡಮಿಕ್ ಕೋವಿಡ್ ಇರೋದ್ರಿಂದ ಅದನ್ನು ಇಲ್ಲಿ ಸ್ಥಳಾಂತರಪಟ್ಟಿ ಅಲ್ಲಿ ಆಡಲ್ಪಟ್ಟವು ಅಂತ ಓಕೆ ಸೊ ಎಲ್ಲ ಸೇರಿ ಮೈ ಡಿಯರ್ ಫ್ರೆಂಡ್ಸ್ 2020 ಋತುವಿನ ಸ್ಥಳವು ಕೋವಿಡ್ 19 ಸಾಂಕ್ರಾಮಿಕದ ಕಾರಣಕ್ಕಾಗಿ ಸ್ಥಳಾಂತರಪಟ್ಟಿತು ಮತ್ತು ಪಂದ್ಯಗಳು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಆಡಲ್ಪಟ್ಟವು ಸಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸೆಂಟೆನ್ಸ್ಗಳು ಸಿಂಪಲ್ ಇದ್ದಾವೆ ಆದರೆ ಗ್ರಾಮರ್ ಕಾನ್ಸಂಟ್ರೇಷನ್ ನೀವು ಹೆಚ್ಚಿಗೆ ಕೊಡಬೇಕೆಂಬ ಉದ್ದೇಶದಿಂದ ನಾವು ಈ ರೀತಿ ಮತ್ತು ಸ್ವಲ್ಪ ಐ ಪಿ ಎಲ್ ನಮಗೆ ಇಂಟ್ರೆಸ್ಟ್ ಸದ್ಯ ಆಟ ಇರೋದ್ರಿಂದ ಅದ್ರ ಬಗ್ಗೆ ನಾವು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನಿಮಗೆ ತೊಗೊಂಬಂದಿದ್ದೀನಿ ರೋಕ್ಸ್ ಸೊ ಇದೆಲ್ಲ ಸೇರಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಕೆಲಸ ಓಕೆ ಎಲ್ಲ ಇಂಗ್ಲೀಷ್ ಟು ಕನ್ನಡ ಏನು ಮಾಡಿದ್ದೀವಿ ಒಂದೇ ಕಡೆ ಬರೆದಿಟ್ಕೊಳ್ಳಿ ಒನ್ ಆರ್ ಟೂ ಟೈಮ್ಸ್ ರಿಪೀಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ರಿಪೀಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಹಿಂಗಾಗಿ ರಿಪೀಟ್ ಮಾಡ್ತಾ ಇರಿ ಓಕೆ ಇನ್ನು ಅಗೇನ್ ಮುಂದಿನ ಸೆಕ್ಷನ್ ಅಂದರೆ ಈ ಟೋಟಲ್ ಬಿಟ್ಬಿಡಬೇಡಿ ಈ ಟೋಟಲ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ನಾವು ಯಾವ ಪದ ಸಂಪತ್ತನ್ನು ಕಲ್ತೀವಿ ಲೀಸ್ಟ್ ಮಾಡ್ಕೊಳ್ಳಿ ವೊಕ್ಯಾಬ್ಯುಲರಿ ಬುಕ್ಕನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ವೊಕ್ಯಾಬ್ಯುಲರಿ ಅಂತೀಗ ಒಂದು ಬುಕ್ ಮಾಡಿ ಅದನ್ನು ಎರಡು ಭಾಗ ಮಾಡಿ ಇಂಗ್ಲೀಷ್ ಟು ಕನ್ನಡ ಕರ್ನಾಟಕ ಇಂಗ್ಲೀಷ್ ಇನ್ ಒನ್ ಪೇಜನ್ನು ಎರಡು ಭಾಗ ಮಾಡಿ ಬರಿತಾ ಹೋಗಿ ನೀಟಾಗುತ್ತೆ ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಏನೇನು ಇದರಿಂದ ಕಲ್ತೀವಿ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಅಂದರೆ ಅತ್ಯಂತ ಪ್ರಮುಖ ಅಥವಾ ಅತ್ಯುತ್ತಮ ರೈಟ್ ಅದಾದಮೇಲೆ ಮೈ ಡಿಯರ್ ಫ್ರೆಂಡ್ಸ್ ತಿಳ್ಕೊಳ್ಳಿ ಮುಂದೆ ಈ ಸೇರಿಸ್ಬಿಟ್ರೆ ಅದು ಪ್ರೀಮಿಯರೇ ಇದು ಹೋಮೋಫೋನ್ ಆಗುತ್ತೆ ಉಚ್ಚಾರ ಸೇಮ್ ಆದರೆ ಅರ್ಥ ಬೇರೆ ಬೇರೆ ಪ್ರಥಮ ಪ್ರದರ್ಶನ ನೀವು ಯೂಟ್ಯೂಬಲ್ಲೇ ಕೇಳಿರ್ತೀರಾ ಓಕೆ ಇವರ ಸಂದರ್ಶನ ಪ್ರೀಮಿಯರ್ ಆನ್ ಡ್ಯಾಶ್ ಡೇಟ್ ಆ್ಯಂಡ್ ಡ್ಯಾಶ್ ಟೈಮ್ ಪ್ರಥಮ ಪ್ರದರ್ಶನ ಫಸ್ಟ್ ಶೋ ಅಂತ ಹೇಳ್ತೀವಿ ಅದು ಈ ಪ್ರೀಮಿಯರ್ ಓಕೆ ಈ ಪ್ರೀಮಿಯರ್ ಅಂದರೆ ಅತ್ಯಂತ ಪ್ರಮುಖ ಅತ್ಯುತ್ತಮ ಅಂತ ಅರ್ಥ ಮುಂದೆ ಈ ಸೇರಿಸಿದರೆ ಬೇರೆ ಉಚ್ಚಾರ ಸೇಮ್ ಆಗುತ್ತೆ ಅದಕ್ಕೆ ಪ್ರಥಮ ಪ್ರದರ್ಶನ ಅಂತೀವಿ ಅದಾದ ಮೇಲೆ ಪ್ರೊಫೆಷನಲ್ ಅಂದರೆ ವೃತ್ತಿಪರ ಭಾಳ ಗೊತ್ತಿರುವಂಥ ಪದ ಲೀಗ್ ಅಂದರೆ ಓಕೆ ನಾವು ಸಾಕಷ್ಟು ಬಾರಿ ಯೂಸ್ ಮಾಡ್ತೀವಿ ಏನು ಅರ್ಥ ಮಾಡ್ಕೊಳ್ಳೋಣ ಅಲ್ಲಿ ಲೀಗ್ ಅಂತ ಬರಿಬೋದು ಅದರ ಅರ್ಥ ಏನು ಬಹುಮಾನಕ್ಕಾಗಿ ಅಥವಾ ಪ್ರಶಸ್ತಿಗಾಗಿ ಪರಸ್ಪರ ಸ್ಪರ್ಧಿಸುವ ಆಟದ ಕ್ಲಬ್ಗಳ ತಂಡ ಕ್ಲಬ್ ಅಂದರೆ ಅಗೇನ್ ಸಮೂಹ
ಅಥವಾ ಇನ್ನೊಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸೇರಿದ ಒಕ್ಕೂಟ ಅಥವಾ ಗುಣಮಟ್ಟ ಸಾಮರ್ಥ್ಯ ಇತ್ಯಾದಿಗಳ ಮಟ್ಟ ನೋಡಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇದು ಹೊಮ್ಮೋನಿಮ್ ಆಗುತ್ತೆ ಸಾಕಷ್ಟು ಬಾರಿ ಹೇಳಿದಿನಿ ಓಕೆ ಸೊ ಇಲ್ಲಿ ನಾವು ಬಹುಮಾನಕ್ಕಾಗಿ ಅಥವಾ ಪ್ರಶಸ್ತಿಗಾಗಿ IPL ಟೈಟಲ್ ಆ ಒಂದು ವಿಜೇತಕ್ಕೆ ಪರಸ್ಪರ ಪ್ರತಿಸುವ ಆಟದ ಕ್ಲಬ್ಗಳ ತಂಡ ಅಂತ ಅರ್ಥ ಮಾಡ್ಕೋಬಹುದು ಯಾವುದಕ್ಕೂ ದೀಸ್ ಆರ್ ಆಲ್ ಆರ್ ದ ಡಿಕ್ಷನರಿ ಮೀನಿಂಗ್ಸ್ ಹಿಂಗಾಗಿ ಇವನು ಸಹಿತ ನೋಟ್ ಮಾಡಿಕೊಂಡು ಮೇಲಿಂದ ಮೇಲೆ ರಿವಿಷನ್ ಮಾಡ್ತಾ ಇರೋಣ ಸ್ನೇಹಿತರೆ ಇನ್ನು ಕಂಟೆಸ್ಟ್ ಅಂದರೆ ಸ್ಪರ್ಧಿಸು ಅಥವಾ ಹೀಗೆ ಕಾಂಪಿಟ್ ಅಂತಲೂ ಹೇಳ್ತೀವಿ ರೈಟ್ ಅದರ ಆಧಾರಿತವಾಗಿನೇ ಕಾಂಪಿಟೇಷನ್ ವಿಜನ್ ಅಥವಾ ಕಾಂಪಿಟೇಷನ್ ಅಂತ ಈ ಒಂದು ವರ್ಡ್ ಬಂದಿರೋದು ಫೌಂಡ್ ಸ್ಥಾಪಿಸು ಕಂಡುಹಿಡಿ ಇನ್ನು ಫೈಂಡ್ ಇದರ ವಿ ಟು ಸಹಿತ ಫೌಂಡ್ ಆಗುತ್ತೆ ಓಕೆ ಸೊ ಅದಾದ ಮೇಲೆ ಬೋರ್ಡ್ ಇದು ಸಹಿತ ಹೋಮೋನಿಮ್ ಒಂದು ಬೋರ್ಡ್ ಅಂದರೆ ಸಮಿತಿ ಮಂಡಳಿ ಹಲಗೆ ಇನ್ನೊಂದು ವೈಟ್ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಅಂದರೆ ಹಲಗೆ ಫಲಕ ಓಕೆ ಇನ್ನೊಂದು ಮೇಜು ಅಂತ ಹೇಳ್ಬೋದು ಇನ್ನು ಏಳು ಹೆಲ್ಡ್ ಹೆಲ್ಡ್ ಇದರ ವಿ ಬಣ್ಣ ಹೋಲ್ಡ್ ಆಗುತ್ತೆ ನಡೆಸು ಅಥವಾ ವ್ಯವಸ್ಥೆಗೊಳಿಸು ಈ ರೀತಿ ಅರ್ಥ ಆಗುವಂಥದ್ದು ಅದಾದಮೇಲೆ ವಾಟ್ ಆರ್ ದ ನೆಕ್ಸ್ಟ್ ವೊಕ್ಯಾಬ್ಯುಲರಿ ವಿ ಫೌಂಡ್ ಬಿಟ್ವೀನ್ ಅಮಾಂಗ್ ಓಕೆ ಸೊ ಎರಡೂ ಒಂದೇ ಅರ್ಥ ನಡುವೆ ಆದರೆ ಯಾವಾಗ ಯೂಸ್ ಮಾಡಬೇಕು ಬಿಟ್ವೀನ್ ಇದ್ದಾಗ ಮುಂದೆ ಎರಡೇ ಎರಡು ನಾಮಪದಗಳು ಓಕೆ ಎ ಮತ್ತು ಬಿ ನಡುವೆ ಬಿಟ್ವೀನ್ ಎ ಆ್ಯಂಡ್ ಬಿ ಎರಡಕ್ಕಿಂತ ಜಾಸ್ತಿ ಇದ್ದರೆ ಅಮಾಂಗ್ ಓಕೆ ಸೊ ಜನರ ಮಧ್ಯೆ ಅಮಾಂಗ್ ಪೀಪಲ್ ಅರ್ಥ ಆಯಿತು ಸ್ನೇಹಿತರೆ ಸೊ ಬಿಟ್ವೀನ್ ಇದ್ದಾಗ ಎರಡು ನಾಮಪದ ಎರಡಕ್ಕಿಂತ ಜಾಸ್ತಿ ಇದ್ದಾಗ ಅಮಾಂಗ್ ಅರ್ಥ ಅರ್ಥ ಸೇಮ್ ಆಗುತ್ತೆ ನಡುವೆ ಅಥವಾ ಮಧ್ಯೆ ಅಂತ ಸ್ಪೋರ್ಟಿಂಗ್ ಈವೆಂಟ್ ಕ್ರೀಡಾಕೂಟ ಬ್ರಾಡ್ಕಾಸ್ಟ್ ಪ್ರಸಾರ ಇದು ಪಿಕ್ಯುಲರ್ ವರ್ಬ್ ಆಗುತ್ತೆ ಅಂದರೆ ವಿ ಟು ಮತ್ತು ವಿ ತ್ರೀ ಸಹಿತ ಬ್ರಾಡ್ಕಾಸ್ಟ್ ಆಗುವಂಥದ್ದು ಇದಕ್ಕೆ ಇನ್ನೊಂದು ಸಮಾನಾರ್ಥಕ ಅರ್ಥ ಟೆಲಿಕಾಸ್ಟ್ ಅಂತ ಹೇಳ್ಬೋದು ಸೀಸನ್ ಅಂದರೆ ಋತು ಕಾಂಟ್ರಿಬ್ಯೂಟ್ ಅಂದರೆ ಕೊಡುಗೆ ನೀಡು ಬಿಲಿಯನ್ ಅಂದರೆ ಶತಕೋಟಿ ಇನ್ನು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಇವೆಲ್ಲ ಪದ ಸಂಪತ್ತು ನಾವು ಕಲ್ತಿದ್ದೀವಿ ಅದಾದ ಮೇಲೆ ಟೂರ್ನಾಮೆಂಟ್ ಅಂದರೆ ಪಂದ್ಯಾವಳಿ ಒಮ್ಮೊಮ್ಮೆ ಟೂರ್ನಾಮೆಂಟ್ ಕೇಳಿರ್ತೀವಿ ಟೂರ್ನಾಮೆಂಟ್ ಅಂತ ಯೂಸ್ ಮಾಡ್ತೀವಿ ಅಂದ್ರೂ ಅದರ ಅರ್ಥ ತಿಳ್ಕೊಂಡ್ರೆ ಒಳ್ಳೆಯದು ಪಂದ್ಯಾವಳಿ ಸೋ ಫಾರ್ ಅಥವಾ ಅಂಟಿಲ್ ನಾವು ಅಂದರೆ ಈವರೆಗೆ ಇಲ್ಲಿಯವರೆಗೆ ಕರೆಂಟ್ ಅಂದರೆ ಒಂದು ಪ್ರಸ್ತುತ ಇನ್ನೊಂದು ಪ್ರವಾಹ ಟೈಟಲ್ ಹೋಲ್ಡರ್ಸ್ ಅಂದರೆ ಪ್ರಶಸ್ತಿ ವಿಜೇತರು ವೆನ್ಯೂ ಅಂದರೆ ಸ್ಥಳ ಅಥವಾ ಜಾಗ ಇನ್ನು ಪ್ಯಾಂಡಮಿಕ್ ಗೊತ್ತಿದೆ ಕರೋನಾ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ ಸಾಂಕ್ರಾಮಿಕ ಒಂದರಿಂದ ಒಂದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸೊ ಈ ರೀತಿ ಒಂದು ವಾಕ್ಯ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಾಗ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಟೋಟಲ್ ಅದನ್ನು ಮತ್ತೆ ಬರೆದು ಅದರಲ್ಲಿರುವ ವೊಕ್ಯಾಬ್ರರಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ನೇಹಿತರೆ ನಿಜವಾಗಲು ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಹ್ಯಾವ್ ಎ ಗುಡ್ ಟ್ರಾನ್ಸ್ಲೇಷನ್ ಓಕೆ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ತೊಗೊಂಡು ಬರ್ತೀನಿ ಓಕೆ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅವರ್ ಚಾನಲ್ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ ಹಿರಿಯರಾದಂತಹ ಮಾರ್ಗದರ್ಶಕರಾದಂತಹ ಚೌಗಲಾ ಸರ್ ಅವರಿಗೂ ಕ್ಲಾಸಿಕ್ ಟೀಮ್ನವರಿಗೂ ಯೂಟ್ಯೂಬ್ ಟೀಮ್ನವರಿಗೂ ಆ್ಯಂಡ್ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸನ್ನು ಹೇಳಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಈ ರೀತಿ ನಿರಂತರವಾಗಿ ನೋಡ್ತಾ ಇರಿ ಇದರ ಉಪಯೋಗ ತಗೋತಾ ಇರಿ ಅಂತ ಹೇಳಿ ಒಂದು ಕೊಟೇಶನ್ದೊಂದಿಗೆ ಈ ಒಂದು ಕ್ಲಾಸನ್ನು ಪೂರ್ಣಗೊಳಿಸಿ ಮತ್ತೆ ಮುಂದೆ ಭೇಟಿಯಾಗೋಣ ಇಫ್ ಯುವರ್ ಕಮಿಟ್ಮೆಂಟ್ ಈಸ್ ಡೀಪರ್ ದ್ಯಾನ್ ದ ಸಿ ಆ್ಯಂಡ್ ಇಫ್ ಯುವರ್ ಏಮ್ ಈಸ್ ಹಾಯರ್ ದ್ಯಾನ್ ದ ಸ್ಕಾಯ್ ದೆನ್ ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟರ್ ದ್ಯಾನ್ ದ ಸನ್ ಅರ್ಥ ಸ್ನೇಹಿತರೆ ನಿಮ್ಮ ಬದ್ಧತೆ ಸಮುದ್ರಕ್ಕಿಂತ ಆಳವಾಗಿದ್ದರೆ ಗುರಿ ಆಕಾಶದಂಥ ಎತ್ತರಿದ್ದರೆ ನಿಮ್ಮ ಭವಿಷ್ಯ ಸುರಣಂತೆ ಪ್ರಕಾಶಮಾನವಾಗಿರುತ್ತೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಬಾಳು ಬಂಗಾರ ಆಗಲಿ ಓಕೆ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುವಂಥ ಶಕ್ತಿ ನಿಮಗೆ ದೇವರು ಕೊಡಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್